ಆತ್ಮೀಯ ವಿದ್ಯಾರ್ಥಿಗಳು, ಈಗಾಗಲೇ ಎರಡು ವಚನ ಹಾಗೂ ಮೊದಲನೇ ಒಂದು ಪದ್ಯವನ್ನು ತಿಳ್ಕೊಂಡಿದ್ದೆ. ದ್ವಿತೀಯ PUC ಪಠ್ಯಕ್ರಮಕ್ಕೆ ಅಳವಡಿಸಿದಂತಹ ಪದ್ಯ ಭಾಗದ ಮೂರನೆಯ ಒಂದು ಪದ್ಯ ಇನ್ನು ಪುಟ್ಟದೆ ಇರಲಿ ನಾವೆಲ್ಲವೂ ಎಂಬ ಕುಮಾರದಾಸನ ಕಾವ್ಯ. ಈಗ ಇನ್ನೂ ಹುಟ್ಟದೇ ಇರಲಿ ನಾರಿಯ ರೆನ್ನವನು ಅನ್ನುವಂತಹ ಹೇಳಿಕೆಯ ಅರ್ಥ ಕೊಟ್ಟಂತಹ ಒಂದು ಶೀರ್ಷಿಕೆ ಏನಾಗಿದೆ ಅಂತಂದರೆ, ದ್ರೌಪದಿಯ ಅಳಲಿನ ಒಂದು ಮಾತಿನ ಒಂದು ನುಡಿ ಆಗಿದೆ. ಇನ್ನು ಅಂದರೆ ಇನ್ನು ಮುಂದೆ ಹುಟ್ಟದೇ ಇರಲಿ, ಇನ್ನು ಮುಂದೆ ಹುಟ್ಟದೇ ಇರಲಿ ನಾರಿಯ ಬೆನ್ನವರು ಎಲ್ಲವರು ಇದಕ್ಕೆ ಎಲ್ಲವರು ಅಂದರೆ ನನ್ನ ಹಾಗೆ, ನನ್ನ ಹಾಗೆ ಇನ್ನು ಮುಂದೆ ಹೆಣ್ಣಾಗಿ ಹುಟ್ಟದೆ ಇರಲಿ, ಇನ್ನು ಮುಂದೆ ನನ್ನ ಹಾಗೆ ಹೆಣ್ಣಾಗಿ ಹುಟ್ಟುವುದು ಬೇಡ ಅನ್ನುವಂತಹ ಅಳಲಿನ ಮಾತು ದ್ರೌಪದಿಯದು. ಇಲ್ಲಿ ಕುಮಾರದಾಸ ಬರೆದಂತಹ ಒಂದು ಕೃತಿ ಎನ್ನುವಂತೂ ಕರ್ನಾಟಕ ಭಾರತ ಕಥಾ ಮಂಜರಿ ಅಂದರೆ ಆಯಿತು. ಕರ್ನಾಟಕ ಭಾರತ ಕಥಾ ಮಂಜರಿ ಇದು ಯಾರು? ಕುಮಾರದಾಸನ ಕೃತಿ. ಈಗ ಅಲ್ಪದರಲ್ಲಿ ಕುಮಾರದಾಸನ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಯುಗ ಪ್ರವರ್ತಕ ಕವಿ ಅಂತ ಅನಿಸಿಕೊಂಡಂತಹ ಕವಿ ಯಾರು ಅಂತಂದರೆ ಕುಮಾರದಾಸ. ಏನಂತ? ಯುಗ ಪ್ರವರ್ತಕ, ಯುಗ ಪ್ರವರ್ತಕ ಕವಿ ಅಂತ ಅನಿಸಿಕೊಂಡಂತಹ ಕುಮಾರದಾಸ ಭಾಗವತ ಭಕ್ತ ಕವಿಯೂ ಕೂಡ ಹೌದು. ನಿಮಗೆಲ್ಲ ಗೊತ್ತಿದ್ದಾಗ ಕುಮಾರದಾಸನ ಒಂದು ಕಾಲ, ಕುಮಾರದಾಸನ ಕಾಲ ಕ್ರಿಸ್ತ ಶಕ 1400 ಅಂದರೆ 15ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತಹ ಕವಿ. ಇವನು ಇವನ ಹುಟ್ಟೂರು ಯಾವುದು ಅಂತಂದರೆ ಕೋಳಿವಾಡ. ಹುಟ್ಟೂರು ಗದಗದ ಹತ್ತಿರ ಇರತಕ್ಕಂತಹ ಕೋಳಿವಾಡ ಇವನ ಹುಟ್ಟೂರು. ಕಾಲ 1400 ಅಂತ ತಿಳಿದುಬರ್ತದೆ. ಗದಗಿನ ಹತ್ತಿರ ಇರತಕ್ಕಂತಹ ಕೋಳಿವಾಡ ಇವನ ಹುಟ್ಟಿದಂತಹ ಊರು. ಇವನ ನಿಜವಾದಂತಹ ಹೆಸರು ಏನು ಅಂತಂದರೆ ನಾರಾಯಣಪ್ಪ ಅಂತ. ನಾರಾಯಣಪ್ಪ ಇದು ಇವನ ನಿಜವಾದ ಹೆಸರು. ಗದಗಿನ ನಾರಾಯಣಪ್ಪ ಅಂತ ಇವನನ್ನು ಕರೀತಾರೆ. ಇವನು ವ್ಯಾಸರ ಮೇಲೆ ಇವನಿಗೆ ಅತಿಯಾದಂತಹ ಗೌರವ ಮತ್ತು ಪ್ರೀತಿ. ಗೌರವಾದರಗಳಿಂದ ಕುಮಾರವ್ಯಾಸ ತನ್ನನ್ನು ಕುವರವ್ಯಾಸ, ಕುಮಾರವ್ಯಾಸ ಎಂದು ಅಂತ ತನ್ನನ್ನು ಕರ್ಕೊಂಡಿದ್ದಾನೆ. ಇವನ ಹೆಸರೇನು? ನಾರಾಯಣಪ್ಪ. ಹಾಗೂ ಕೂಡ ಇವನಿಗೆ ಯಾರ ಮೇಲೆ? ವ್ಯಾಸರ ಮೇಲೆ ಅತಿಯಾದಂತಹ ಪ್ರೀತಿ ಮತ್ತು ಗೌರವ. ಗೌರವ ಆದರಗಳಿಂದ ತನ್ನನ್ನು ತಾನು ಕುವರವ್ಯಾಸ, ಕುಮಾರವ್ಯಾಸ ಅಂತ ಕರ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಇವನು ಸ್ಮಾರ್ಥ ವೈದಿಕ ಬ್ರಾಹ್ಮಣ ಕುಟುಂಬದಿಂದ ಬಂದಂಥವನು. ಇವನ ಪೂರ್ವಜರು ಏನಂತಂದರೆ ಈ ಕೋಳಿವಾಡ ಗ್ರಾಮದ ಒಂದು ಶಾಣದವರಾಗಿದ್ದರು ಅನ್ನುವಂಥದ್ದು ಕೂಡ ಇತಿಹಾಸದಿಂದ ತಿಳಿದುಕೊಳ್ಳುವಂತಹ ವಿಷಯ. ಇವನು ಹರಿಭಕ್ತ. ಯಾರು? ಕುಮಾರದಾಸ ಹರಿಭಕ್ತನಾದ್ದರಿಂದ ಇವನ ಆರಾಧ್ಯ ದೈವ ಯಾವುದು ಅಂತಂದರೆ ಗದುಗಿನ ವೀರನಾರಾಯಣ. ಈ ಒಂದು ದೈವದ ಸನ್ನಿಧಿಯಲ್ಲಿ ಉಳಿದುಕೊಂಡು ತಾನು ಈ ಒಂದು ಕಾವ್ಯವನ್ನು ರಚನೆ ಮಾಡಿದ ಅನ್ನುವಂತಹ ಒಂದು ಇತಿಹಾಸದ ಪ್ರತೀತಿಯೂ ಕೂಡ ಇದೆ ಅಂತ ಹೇಳಬಹುದು. ಇದು ಕುಮಾರವ್ಯಾಸನ ಒಂದು ತಿರುಪರಿಚಯ. ನಿಮಗೆಲ್ಲ ಗೊತ್ತು ಕುಮಾರವ್ಯಾಸ ರಚಿಸಿದಂತಹ ಕೃತಿ ಯಾವುದು? ಕರ್ನಾಟಕ ಭಾರತ ಕಥಾ ಮಂಜರಿ. ಇದಕ್ಕೆ ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಅನ್ನುವಂತಹ ಹೆಸರು ಕೂಡ ಅದಾವ. ವ್ಯಾಸ ಭಾರತ
ಈಗಿನ ಭಾರತ ಗದುಗಿನ ಭಾರತ ಅನ್ನುವಂತಹ ಹೆಸರು ಈ ಒಂದು ಕೃತಿಗೆ ಇದೆ. ಈ ಕೃತಿ ಪಂಡಿತರಾಗಿರ್ಬೋದು ಪಾಮರರಾಗಿರ್ಬೋದು ಇಬ್ಬರಲ್ಲೂ ಕೂಡ ಮೆಚ್ಚುಗೆಯನ್ನು ಗಳಿಸಿದಂತಹ ಕೃತಿ. ಅದಕ್ಕೆ ಈ ಕುಮಾರವ್ಯಾಸರನ್ನ ಕಲಿತವರ ಕಲ್ಪವೃಕ್ಷ ಕಲಿಯದವರ ಕಾಮಧೇನು ಅಂತ ಕೂಡ ಕರೀತಾರೆ. ಅದಕ್ಕಾಗಿ ಜನ ಮಾನಸದಲ್ಲಿ ಸ್ಥಿರ ಸ್ಥಾಯಿಯಾಗಿರ್ತಿದ್ದಂತಹ ಕೃತಿ ಮತ್ತು ಕವಿ ಯಾರು ಅಂತಂದ್ರೆ ಕುಮಾರವ್ಯಾಸ. ವ್ಯಾಸ ರಚಿಸಿದಂತಹ ಮೂಲ ಸಂಸ್ಕೃತ ಕೃತಿಯಾದಂತಹ ಮಹಾಭಾರತದ 18 ಪರ್ವಗಳಲ್ಲಿ ಇವನು 10 ಪರ್ವಗಳನ್ನ ಕುಮಾರವ್ಯಾಸ ವಾಲ್ಮೀಕಿ ಷಟ್ಪದಿಯಲ್ಲಿ ಬರೆದ ಅನ್ನುವಂಥದ್ದು ಕೂಡ ತಿಳಿದಿರುತ್ತಾ ಇದೆ. ಈ ಕವಿ ತನ್ನ ಕಾವ್ಯದಲ್ಲಿ ಅಪಾರವಾದಂತಹ ಒಂದು ಈ ಪ್ರತಿಭಾ ಶಕ್ತಿಯನ್ನ ಮೆರೆದಿದ್ದಾನೆ. ನಿಮಗೆಲ್ಲ ಗೊತ್ತಿದ್ದಂಗ ದೇಸಿಯ ಒಂದು ಸೊಗಡಾಗಿರಬಹುದು ಅಥವಾ ಕನ್ನಡದ ಒಂದು ಪದಗಳಾಗಿರಬಹುದು ಇವೆಲ್ಲವನ್ನ ಆ ಉಚಿತ ಔಚಿತ್ಯಪೂರ್ಣವಾದಂತಹ ಒಂದು ರೂಪಕಗಳನ್ನು ಕೂಡ ಇಲ್ಲಿ ಕೊಟ್ಟು ಕಾವ್ಯಕ್ಕೆ ಅಪೂರ್ವವಾದಂತಹ ಒಂದು ಕಲೆಯನ್ನ ತಂದುಕೊಟ್ಟಂತಹ ಕವಿ ಯಾರು ಅಂದರೆ ಕುಮಾರವ್ಯಾಸ. ಅದಕ್ಕೆ ಅವರಿಗೆ ಸೂಕ್ತವಾದಂತಹ ಸಮಯೋಚಿತವಾದಂತಹ ರೂಪಕಗಳನ್ನು ಕೊಟ್ಟು ಕೃತಿಯನ್ನ ರಚನೆ ಮಾಡಿದ್ದರಿಂದ ಇವನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನ್ನುವಂತಹ ಒಂದು ಹೆಸರು ಕೂಡ ಇದೆ. ಒಳ್ಳೆಯ ಸೂಕ್ತವಾದಂತಹ ರೂಪಕಗಳನ್ನು ಕೊಟ್ಟು ಕೃತಿಯನ್ನ ರಚನೆ ಮಾಡ್ತಾ ಇದ್ದರಿಂದ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿದಂತಹ ಕುಮಾರವ್ಯಾಸರಿಗೆ ಕವಿ ಕುವೆಂಪು ಹೆಂಗೆ ಹೊಲುತ್ತಾನು ಅಂತಂದ್ರೆ ಕುಮಾರವ್ಯಾಸ ಹಾಡಿದ್ದರೆ ಕಲಿಯುಗ ದ್ವಾಪರ ಯುಗವಾಗುವುದು ಭಾರತ ಕಣ್ಣಲ್ಲಿ ಉಣಿಯುವುದು ಅನ್ನುವಂತಹ ಒಂದು ಮೊಗಳಿಕೆಯ ಮಾತು ಅಂದ್ರೆ ಈ ಕುವೆಂಪು. ಅದಕ್ಕಾಗಿ ಇಲ್ಲಿ ಕುವೆಂಪು ಈ ಮೆಚ್ಚುಗೆಯನ್ನ ಸೂಚಿಸುವಂತಹದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಹೇಳಬಹುದು. ಯಾರಲ್ಲಿ ಕುಮಾರವ್ಯಾಸನ ಒಂದು ಜಾಣ್ಮೆಯನ್ನ ಅಥವಾ ಕವಿತಾ ಕಾವ್ಯ ಶೈಲಿಯನ್ನ ಅಥವಾ ವರ್ಣನೆಯ ಒಂದು ವಿಚಾರಗಳನ್ನ ಕೊಟ್ಟಂತಹ ರೂಪಕಗಳನ್ನ ಇವೆಲ್ಲವನ್ನು ತಿಳ್ಕೊಂಡು ಓದಿದಂತಹ ಕುವೆಂಪುರವರು ಅದಕ್ಕೆ ಕುಮಾರವ್ಯಾಸ ಹಾಡಿದರೆ ಕಲಿಯುಗ ದ್ವಾಪರ ಯುಗವಾಗುವುದು ಭಾರತ ಕಣ್ಣಲ್ಲಿ ಕುನಿಯುವುದು ಅನ್ನುವಂತಹ ಒಂದು ಮೆಚ್ಚುಗೆಯ ಮಾತಿನಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಅನಿಸ್ತದೆ. ಇಂತಹ ಪ್ರಸ್ತುತ ಯಾವುದೂ ಇನ್ನು ಹುಟ್ಟದೇ ಇರಲಿ ನಾಳೆ ಉಳ್ಳವರು ಎಂಬ ಒಂದು ಕೃತಿಯನ್ನು ಯಾವುದನ್ನ ಕರ್ನಾಟಕ ಕಥಾಮಂಜರಿ ಅನ್ನುವಂತಹ ಒಂದು ಕೃತಿಯನ್ನು ಆರಿಸಿಕೊಳ್ಳಲಾಗಿದೆ. ಈ ಒಂದು ಕೃತಿಯಲ್ಲಿ ಏನದ ಅಂತಂದರೆ ಈ ಒಂದು ಪಠ್ಯಭಾಗದಲ್ಲಿ ಕೀಚಕನಿಂದ ಅವಮಾನಕ್ಕೆ ಒಳಗಾದಂತಹ ದ್ರೌಪದಿಯು ಆತನ ಒಂದು ಕಿರುಕುಳದಿಂದ ಅಥವಾ ಅವನ ಒಂದು ಉಪಟಳದಿಂದ ತನ್ನನ್ನು ಪಾರ್ ಮಾಡು ಅಂತ ಯಾರಲ್ಲಿ ಕೇಳ್ಕೊತಾ ಇದ್ದಾರೆ ಅಂತಂದರೆ ಭೀಮನಲ್ಲಿಗೆ ಬಂದು ಬೇಡಿಕೊಳ್ಳುವಂತಹ ಒಂದು ಪ್ರಸಂಗನೇ ಈ ಒಂದು ಪದ್ಯಭಾಗದಲ್ಲಿ ವರ್ಣನೆಗೆ ಒಳಗಾಗಿದೆ. ಅರ್ಥ ಆಯ್ತಲ್ಲ. ಇನ್ನು ಮುಟ್ಟದೇ ಇರಲಿ ನಾನೆಲ್ಲವರು ಅನ್ನುವಂತಹ ಒಂದು ಕಾವ್ಯ ಭಾಗದಲ್ಲಿ ಕೀಚಕನ ಒಂದು ಉಪದ್ರವವನ್ನ ಉಪಟಳವನ್ನ ಅವನ ಒಂದು ಕಾಟವನ್ನ ತಡ್ಕೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ದ್ರೌಪದಿಯು ಭೀಮನ ಹತ್ತಿರ ಬಂದು ಅವನ ಒಂದು ಕಿರುಕುಳದಿಂದ ತನ್ನನ್ನ ಪಾರ ಮಾಡು ಅನ್ನುವಂತ ಕೇಳಿಕೊಳ್ಳುವಂತಹ ಒಂದು ವಿಚಾರಗಳ ಅಥವಾ ಬೇಡಿಕೊಳ್ಳುವಂತಹ ಒಂದು ಪ್ರಸಂಗವೇ ಈ ಒಂದು ಕಾವ್ಯಭಾಗದಲ್ಲಿ ಮೂಡಿ ಬಂದಿದೆ. ಇದು ಏನು ಕವಿ ಕುಮಾರವ್ಯಾಸನ ಪರಿಚಯ ಮತ್ತು ಕಾವ್ಯದ ಒಂದು ಸೂಕ್ಷ್ಮವಾದಂತಹ ಹಿನ್ನೆಲೆ. ನಿಮ್ಗೊತ್ತು ಈ ಕಾವ್ಯದ ವಿಶೇಷವಾದಂತಹ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಮಾತ್ರ ಮುಂದೆ ನಿಮ್ಮ ಕಾವ್ಯ ಅರ್ಥ ಆಗುವಂತಹ ಸಾಧ್ಯ. ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು ಅನ್ನುವಂತಹ ಒಂದು ಕವಿತೆ ಈ ವಿರಾಟ ಪರ್ವದ 3ನೇ ಸಂಧಿಯಿಂದ ಆರಿಸಿಕೊಂಡಂತದ್ದು. ಇಲ್ಲಿ ಪಾಂಡವರು ನಿಮಗೆಲ್ಲ ಗೊತ್ತಿದ್ದಂಗೆ ಪದನೆಯ ಆಟದಲ್ಲಿ ಸೋತು ವನವಾಸಕ್ಕೆ ಹೋಗುವಂತಹ ಪರಿಸ್ಥಿತಿ ಅವರಿಗೆ ಬರುವಂತಿತ್ತು. 14 ವರ್ಷ ವನವಾಸದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಲಿಯುವಂತಹ ಸಂದರ್ಭ. ಅಜ್ಞಾತವಾಸದ
ಮೇಲೆ ಬೇರೆ ಬೇರೆ ಹೆಸರುಗಳಿರ್ತಾರೆ. ವಿವಿಧ ವೃತ್ತಿಯಲ್ಲಿ ತೊಡಗಿಕೊಂಡು ಕಾಲ ಕಳೀತಾ ಇರ್ತಾರೆ ಪಾಂಡವರು. ಅದಕ್ಕೆ ಅದನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಒಂದು ನುಡಿಯದಲ್ಲಿ ಕಾವ್ಯದಲ್ಲಿ ಏನು ಅಂತಂದ್ರೆ, ಜವನ ಮಗ ಸನ್ಯಾಸಿ ವೇಷದಿ ಭವನ ಪವನ ಸುತ ಬಾನಸಿಗನ ವೇಷದಲ್ಲಿ. ಏನು ಜವನ ಮಗ ಸನ್ಯಾಸಿ ವೇಷದಿ ಪವನ ಸುತ ಬಾನಸಿನ ಮನೆಯಲ್ಲಿ ದಿವಿಜ ರಾಯನ ತಲೆಯಲ್ಲಿದ್ದ ಶಿಖಂಡಿ ವೇಷದಲ್ಲಿ. ಜವರಿ ಮಕ್ಕಳು ತುರದ ಗೋರಜ ನಿವಹರಾದರು ಕಮಲಮುಖಿ ಕಾಲವ ಕಳೆದರು ರಾಯ ಮನುಮೆಯ ಕೆಳದಿಯರ ಕೂಡೆ ಅಂತ. ನಿಮಗೆ ಗೊತ್ತು ಜವನ ಮಗ ಅಂತಂದ್ರೆ ಯಮಸುತನ ಮಗನಾದಂತಹ ಯಮಸುತನಾದಂತಹ ಯಮ ಧರ್ಮನ ಮಗನಾದಂತಹ ಧರ್ಮರಾಯ ಯಾವ ವೇಷದಲ್ಲಿ, ಸನ್ಯಾಸಿಯ ವೇಷದಲ್ಲಿ. ಪವನಸುತ ಅಂತಂದ್ರೆ ವಾಯುಪುತ್ರನಾದಂತಹ ಭೀಮ ಬಾನಸಿನ ಮನೆಯಲ್ಲಿ, ವಿರಾಟರಾಜನ ಮನೆಯಲ್ಲಿ ಬಾನಸಿಗನಾಗಿ. ದಿವಿಜ ರಾಯನ ತನೆಯಲ್ಲಿದ್ದ ಶಿಖಂಡಿ ವೇಷದಲ್ಲಿ. ದಿವಿಜ ರಾಯ ಅಂತಂದ್ರೆ ಇಲ್ಲಿ ಯಾರು, ಇಂದ್ರನ ಇಂದ್ರನ ಮಗನಾದಂತಹ ಯಾರು, ಅರ್ಜುನ. ಯಾವ ವೇಷದಲ್ಲಿ, ಶಿಖಂಡಿಯ ವೇಷದಲ್ಲಿ. ಜವಳಿ ಮಕ್ಕಳು ಅಂದ್ರೆ ಅವರೇ ಜವಳಿ ಮಕ್ಕಳು ಯಾರು, ನಕುಲ ಮತ್ತು ಸಹದೇವರು. ಅವರಿಬ್ರು ತುರದ ಗೋರಜ ನಿವಹರಾದರು ಅಂದರೆ ಅವರನ್ನ ಎದುರು ನಿರೂಪಿಸಿದ್ರು ಅಂತ ನಿಯೋಜನೆ ಮಾಡಿದ್ರು ಅಂತಂದ್ರೆ ಆ ಕುದುರೆಗಳನ್ನ ನೋಡಿಕೊಳ್ಳುವುದಕ್ಕೆ ಅವರು ನಿಯೋಜನರಾದರು, ಅವರನ್ನ ನಿಯೋಜಿಸಿದ್ರು. ಕಮಲಮುಖಿ ಅಂದರೆ ದ್ರೌಪದಿ ಕಾಲವ ಕಳೆದರು ರಾಯ ಮನುಮೆಯ ಕೆಳದಿಯರ ಕೂಡೆ. ಇಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ಏನಾಗಿಯೇ ದ್ರೌಪದಿ ಸೈರಂಗಿ ಅನ್ನುವಂತಹ ಹೆಸರಿನಲ್ಲಿ ವಿರಾಟ ರಾಜನ ರಾಣಿಯಾದಂತಹ ಸುದೇಷ್ಠೆಯ ದಾಸಿಯಾಗಿ ಕಾಲವನ್ನು ಕಲಿಯುವಂತಹ ಪ್ರಸಂಗ. ಇದು ಏನು ಕುಮಾರವ್ಯಾಸನ ಒಂದು ಇನ್ನೂ ಬೇರೆ ಒಂದು ಕಾಲದಲ್ಲಿ ಮೂಡಿ ಬಂದಂತಹ ಒಂದು ಗುಡಿ. ಚವನ ಮಗ ಸನ್ಯಾಸಿ ವೇಷದಿ ಪವನ ಸುತ ಬಾಣಸನ ಮನೆಯಲ್ಲಿ ದಿವಿಜ ರಾಯನ ತನೆಯಲ್ಲಿದ್ದ ಶಿಖಂಡಿ ವೇಷದಲ್ಲಿ. ಜವಳಿ ಮಕ್ಕಳು ತುರದ ಗೋರಜ ನಿವಹರಾದರು ಕಮಲಮುಖಿ ಕಾಲದ ಕಳೆದರು ರಾಯ ಮನುಮೆಯ ಕೆಳದಿಯರ ಕೂಡೆ ಅನ್ನುವಂತಹ ಒಂದು ಕಾವ್ಯ ಅಥವಾ ಒಂದು ನುಡಿ. ಹಿಂಗ ವಿರಾಟ ರಾಜನ ಆಸ್ಥಾನದೊಳಗ ಆಶ್ರಯವನ್ನು ಪಡ್ಕೊಂಡು ವೇಷ ಬರೆಸಿಕೊಂಡು ವೃತ್ತಿಯನ್ನು ಬರೆಸಿಕೊಂಡು ಏನು ಮಾಡಬೇಕಾಗಿತ್ತು, ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಬದುಕುವಂತಹ ಅನಿವಾರ್ಯತೆ ಇತ್ತು. ಅದರಲ್ಲಿ ದ್ರೌಪದಿ ಕೂಡ ಸೈರಂಗಿ ಅನ್ನುವಂತಹ ಹೆಸರಿನಲ್ಲಿ ಅಂದರೆ ವಿರಾಟ ರಾಜನ ಹೆಂಡತಿಯಾದಂತಹ ರಾಣಿಯಾದಂತಹ ಸುದೇಷ್ಠೆಯ ದಾಸಿಯಾಗಿ ಕಾಲವನ್ನು ಕಳೀತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ದ್ರೌಪದಿಯನ್ನು ಕಂಡು ಈ ಸುದೇಷ್ಠೆಯ ತಮ್ಮನಾದಂತಹ ಕೀಚಕ ದ್ರೌಪದಿಯನ್ನು ಕಂಡು ಅವಳಿಗೆ ಮೋಹಿತನಾಗ್ತಾನೆ. ಕೀಚಕನು ಕೂಡ ಬಲಶಾಲಿ ಶಕ್ತಿಶಾಲಿ ಪರಾಕ್ರಮಿ. ವಿರಾಟರಾಜನ ಆಸ್ಥಾನದಲ್ಲಿ ಏನಾಗಿದ್ದ ಅಂದರೆ ಸೇನಾಪತಿಯಾಗಿದ್ದ ಇವನು. ಒಂದು ದಿವಸ ದ್ರೌಪದಿಯ ಒಂದು ಸೌಂದರ್ಯಕ್ಕೆ ಬೆರಗಾಗಿ ಅವನ ಮೇಲೆ ಮೋಹಿತನಾಗ್ತಾನೆ. ಅವರನ್ನು ಮ್ಯಾಲಿಂದ ಮ್ಯಾಲೆ ಕೆಣಕಿ ಪೀಡಿಸಿ ಅವಳನ್ನು ಸತಾಯಿಸ್ತಾ ಇರ್ತಾನೆ, ಪೀಡಿಸ್ತಾ ಇರ್ತಾನೆ. ಅಂದರೆ ನನ್ನವಳಾಗುವಂತ, ನನ್ನನ್ನು ಒಲಿಸು ಅಂತ ಏನು ಮಾಡ್ತಾ ಇದ್ದಾನೆ, ನನಗೆ ಒಲಿದು ನನ್ನವಳಾಗಬೇಕು ಅಂತ ಅವಳನ್ನು ಅವಳಿಗೆ ಕಾಟ ಕೊಡ್ತಾ ಇರ್ತಾನೆ. ಒಮ್ಮೆ ಎಂದು ಏನು ಮಾಡ್ತಾನೆ ಕೀಚಕ ಅಂತಂದರೆ ವಿರಾಟ ರಾಜನ ಓಲಗದೊಳಗ ದ್ರೌಪದಿಯನ್ನು ಹಿಡಿದು ಎಳೆಯುವುದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದರೆ ಅವಳು ಅವಳಿಗೆ ಸಿಗುವುದಿಲ್ಲ. ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಅವಳನ್ನು ಕಾಲಿನಿಂದ ಒದ್ದು ಅವಮಾನಪಡಿಸಿರ್ತಾನೆ. ಅದಕ್ಕಾಗಿ ಹೀಗೆ ಕೀಚಕನ ಒಂದು ನಿರಂತರವಾದಂಥ ಒಂದು ಅವಮಾನ, ಅವನ ಒಂದು ಉಪಟಳದಿಂದ ದ್ರೌಪದಿ ಬೇಸತ್ತು ದುಃಖಿತಳಾಗಿ ದ್ರೌಪದಿ ಆತನನ್ನು ಕೊಲ್ಲುವಂತೆ ಯಾರಲ್ಲಿಗೆ ಭೀಮನಲ್ಲಿಗೆ ಬಂದು ಬೇಡಿಕೊಳ್ಳುವಂತಹ ಒಂದು ಪ್ರಸಂಗದ ಜೊತೆಗೆ ಪ್ರಸ್ತುತ ಈ ಒಂದು ಕಾವ್ಯ ಅಂದರೆ ಈ ಒಂದು ಇಂದು ಹುಟ್ಟದೆ ಇದರಲ್ಲಿ ನಾನೆಲ್ಲವರು ಅನ್ನುವಂತಹ ಪ್ರಸ್ತುತ ಪದ್ಯಭಾಗ ಆರಂಭ ಆಗುತ್ತದೆ. ಕೀಚಕನಿಂದ ಆದಂತಹ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದಾಗಿರಬಹುದು, ಆತನಿಂದ ಬರುವಂತಹ ಪ್ರತ್ಯುತ್ತರಗಳಾಗಿರಬಹುದು, ಕೊನೆಗೆ ಭೀಮನನ್ನು ಕೆಣಕಿ ಅವನ ಒಂದು ಶೌರ್ಯವನ್ನು ಬಡಿದೆಬ್ಬಿಸಿ ಅನೀಗೊಳಿಸುವಂತಹ ಅಥವಾ ಅವನು ಕೀಚಕನನ್ನು ಕೊಲ್ಲುವುದ
ಹುಟ್ಟದೆ ಇಲ್ಲೂ ಹುಟ್ಟದೆ ಇದರಲ್ಲಿ ನಾರಿಯರೆಂದು ಅನ್ನುವಂಥದ್ದು. ಇಷ್ಟು ಕಾವ್ಯದ ಹಿನ್ನೆಲೆ. ಇನ್ನು ಮುಂದೆ ಈ ಒಂದು ಪಠ್ಯವನ್ನು ಅಥವಾ ಈ ಒಂದು ಪದ್ಯವನ್ನು ನಿಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸುವಂಥ ಒಂದು ವಿಶೇಷವಾದಂತಹ ಉದ್ದೇಶ ಇದ್ದೇ ಇರ್ತದೆ. ಇನ್ನು ಹುಟ್ಟದೆ ಇರಲಿ ನಾರಿಯರೆಂದು ಅನ್ನುವಂತಹ ಕಾವ್ಯ ಭಾಗವನ್ನು ನಿಮ್ಮ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಿದಂತಹ ಉದ್ದೇಶ ಏನು ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೋಬೇಕು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕ ಅನ್ನುವಂಥದ್ದು ಎಲ್ಲರಿಗೂ ಬಂದಿದ್ದಂತಹ ವಿಷಯ. ಆಕೆ ಭೂಮಿಯಷ್ಟೇ ಸಹನಶೀಲರು, ಸಹನಾಭೂರ್ತಿ. ಇಂತಹ ಸ್ತ್ರೀಯನ್ನ ಪೂಜಿಸುವಂತಹ ದೇಶ ನಮ್ಮದು ಅನ್ನುವಂಥದ್ದು ಗೊತ್ತು. ಅದಕ್ಕೆ ನಾವು ಹೇಳ್ತೀವಿ, ಎತ್ರ ನಾರಿಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಎಂಬ ಒಂದು ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬಂದಂತಹ ದೇಶ ನಮ್ಮದು. ಎಲ್ಲಿ ಸ್ತ್ರೀ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವಂತಹ ಒಂದು ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬಂದಂತಹ ದೇಶ ನಮ್ಮದು. ಹೆಣ್ಣು ಗಂಡು ಇಬ್ಬರು ನಮ್ಮಲ್ಲಿ ಸಮಾನರೇ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರು ಸಮಾನ. ಇದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲಿ ಏನೈತೆ ಹೇಳಿ, ಅರ್ಧನಾರೀಶ್ವರನ ಒಂದು ಪರಿಕಲ್ಪನೆ ಇದೆ. ಈ ಅರ್ಧನಾರೀಶ್ವರ ಪರಿಕಲ್ಪನೆ ಸಮಾನತೆಯನ್ನ ಸಾರುವಂಥದ್ದು. ಇಲ್ಲಿ ಈ ಸಮಾನತೆಯ ತತ್ವದ ಹಿನ್ನೆಲೆಯಲ್ಲಿ ಇದು ಬಹಳಷ್ಟು ಮಹತ್ವವನ್ನು ಪಡ್ಕೊಂಡೈತೆ. ಯಾವುದು? ಅರ್ಧನಾರೀಶ್ವರ ಪರಿಕಲ್ಪನೆ. ಇವತ್ತಿಗೂ ಕೂಡ ಗಂಡು ಹೆಣ್ಣು ಈ ಎರಡೂ ಅಂಶ ಇಲ್ಲ ಅಂತಂದಿದ್ರೆ ಬರೀ ಗಂಡಿದ್ರೂ ಕೂಡ ಪ್ರಕೃತಿ ಬೆಳೆದಕ್ಕೆ ಸಾಧ್ಯ ಇಲ್ಲ, ಜೀವ ತತ್ವ ಉದಯಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎರಡೂ ಬೇಕು, ಯಾವುದು? ಗಂಡು ಮತ್ತು ಹೆಣ್ಣು. ಸಮಾನತೆಯ ತತ್ವದ ಹಿನ್ನೆಲೆಯಲ್ಲಿ ಮಹತ್ವವನ್ನು ಸಾರಿದಂತಹ ಗಂಡು ಮತ್ತು ಈ ಹೆಣ್ಣು ಎರಡೂ ಅಂಶಗಳು ಇಲ್ಲ ಅಂತಂದ್ರೆ ಈ ಪ್ರಕೃತಿಯ ಒಳಗೆ ಜೀವ ತತ್ವ ಉದಯಿಸುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಅವತ್ತೇ ಸಾರಿದಂತಹ ದೇಶ ನಮ್ಮದು. ಹೆಂಗಂತಂದ್ರೆ ಅರ್ಧನಾರೀಶ್ವರನ ಒಂದು ಪರಿಕಲ್ಪನೆಯ ತತ್ವದ ಹಿನ್ನೆಲೆಯಲ್ಲಿ ಇಬ್ಬರೂ ಸಮಾನರು, ಪ್ರಕೃತಿಯ ಒಳಗೆ ಜೀವ ತತ್ವ ಉದಯಿಸುವುದಕ್ಕೆ ಬೇಕೇ ಬೇಕು ಗಂಡು ಮತ್ತು ಹೆಣ್ಣು. ಎರಡು ಇದ್ದಿದ್ದಿಲ್ಲ, ಒಂದಿದ್ದಿದ್ದಿಲ್ಲ ಅಂತಂದ್ರೆ ಇಲ್ಲಿ ಜೀವ ತತ್ವ ಉದಯಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅವತ್ತೇ ಸಾರಿದಂತಹ ದೇಶ ನಮ್ಮದು. ಇಂತಹ ಒಂದು ಹೆಣ್ಣಿನ ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತಂದ್ರೆ ಅವಳು ಸಿಡಿದದ್ದು ಪ್ರತಿಭಟನೆಯನ್ನ ಮಾಡ್ತಾಳೆ. ಸಹನಾಮೂರ್ತಿಯಾದಂತಹ ಸಹನಶೀಲರಾದಂತಹ ಭೂಮಿಯಷ್ಟೇ ಸಹನಾಮೂರ್ತಿಯಾದಂತಹ ಹೆಣ್ಣಿಗೆ ಅಥವಾ ಅಂತ ಹೆಣ್ಣಿಗೆ ಅಂತ ಹೆಣ್ಣಿನ ಒಂದು ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತಂದ್ರೆ ಅವಳು ಸಿಡಿದದ್ದು ಪ್ರತಿಭಟಿಸಿ ದುರ್ಗೆನೂ ಆಗಬಹುದು, ಕಾಲಿನೂ ಆಗಬಹುದು, ಚಾಮುಂಡಿನೂ ಕೂಡ ಆಗಬಹುದು. ಪ್ರತಿಭಟಿಸಿ ತಂಡ ಒಂದು ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತಂದ್ರೆ ಆ ಹೆಣ್ಣು ಪ್ರತಿಭಟಿಸಿ ಸಿಡಿದದ್ದು ಕಾಳಿ ದುರ್ಗೆ ಚಾಮುಂಡಿಯ ಅವತಾರವನ್ನು ತಾಳ್ತಾಳೆ. ಆದ್ದರಿಂದನೇ ಹೆಣ್ಣು ಏನು ಆಂತರಿಕವಾಗಿ ತುಂಬ ಸಬಲರು ಅಥವಾ ಸಹನಶೀಲರು ಎಂಬುದನ್ನು ಹೇಳುವಂತಹ ಅಂಶನೆ ಈ ಪದ್ಯ ಭಾಗದಲ್ಲಿ ಮೂಡಿ ಬರ್ತಾ ಇದೆ. ಆದ್ದರಿಂದ ಅಂದರೆ ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಅಂತಹ ಒಂದು ಶಕ್ತಿಯನ್ನು ಹೆಚ್ಚಿಸುವಂತಹ ಹೆಣ್ಣು ಮಕ್ಕಳಲ್ಲಿ ಆತ್ಮಾಭಿಮಾನವನ್ನು ಬೆಳೆಸುವಂತಹ ಉದ್ದೇಶ ಈ ಒಂದು ಪದ್ಯ ಭಾಗದಲ್ಲಿ ಮೂಡಿ ಬರ್ತಾ ಇದೆ. ಅರ್ಥ ಆಯ್ತಲ್ಲ? ಯಾಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಅಂತಹ ಪ್ರತಿಭಟನಾತ್ಮಕವಾದಂತಹ ಶಕ್ತಿಯನ್ನ ಬೆಳೆಸುವಂತಹ ಹೆಚ್ಚಿಸುವಂತಹ ಹೆಣ್ಣು ಮಕ್ಕಳಲ್ಲಿ ಆತ್ಮಾಭಿಮಾನವನ್ನ ಬೆಳೆಸುವಂತಹ ಉದ್ದೇಶನೇ ಈ ಒಂದು ಏನು ಪದ್ಯದಲ್ಲಿ ಮೂಡಿ ಬರ್ತಾ ಇದೆ. ಹೆಣ್ಣು ಯಾವಾಗಲೂ ಅವಳೆ ಅಲ್ಲ, ಅವಳು ಸಬಲೆ. ಅವಳಲ್ಲಿ ಅಂತಃಶಕ್ತಿ ಇದೆ, ಒಳಗಡೆ ಒಂದು
ಅವರು ಕಂಡುಕೊಳ್ಳಬೇಕು ಅಥವಾ ಕಂಡುಕೊಳ್ಳುವಂತಹ ಪ್ರಕ್ರಿಯೆಗೆ ಈ ಕವಿತೆ ನಿದರ್ಶನ ಆಗಬೇಕು ಅನ್ನುವಂತಹ ಉದ್ದೇಶ ಈ ಒಂದು ಕಾವ್ಯಭಾಗದಲ್ಲಿದೆ ಪ್ರತಿಯೊಂದು ಹೆಣ್ಣಿನಲ್ಲಿ ಅತಿ ಜಾಣ್ಮೆಯಿಂದ ತಾಳ್ಮೆಯಿಂದ ತನ್ನನ್ನು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇದೆ ಒಂದು ಚಾಣಾಕ್ಷತೆ ಇದೆ ಅದಕ್ಕಾಗಿ ಇಲ್ಲಿ ಉದಾಹರಣೆ ಯಾರು ದ್ರೌಪದಿ ತನ್ನನ್ನ ಕೀಚಕನ ಉಪಟಳದಿಂದ ಪಾರು ಮಾಡುವಾಗ ಅಜ್ಞಾತವಾಸದಲ್ಲಿ ವೇಷ ಮರೆಸಿಕೊಂಡು ವೃತ್ತಿ ಮರೆಸಿಕೊಂಡು ಬದುಕ್ತಾ ಇರತಕ್ಕಂತಹ ಭೀಮನನ್ನ ಅವನ ಕೆಚ್ಚನ್ನ ಮೃದು ಎಬ್ಬಿಸಿ ಅತಿ ಜಾಣ್ಮೆಯಿಂದ ತನ್ನ ಕೆಲಸವನ್ನ ಸಾಧಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಹೆಣ್ಣು ಮಾಡ್ತಾಳೆ ಸಮಯೋಚಿತವಾದಂತಹ ಪ್ರಜ್ಞೆ ಮತ್ತು ಚಾಕಚಕ್ಯತೆಯಿಂದ ಅತಿ ಚಾಣಾಕ್ಷತೆಯಿಂದ ಜಾಣ್ಮೆಯಿಂದ ಭೀಮನಲ್ಲಿರ್ತಕ್ಕಂತಹ ಒಂದು ಕೆಚ್ಚನ್ನ ಬರೆದೆಬ್ಬಿಸಿ ತಂಡನ್ನ ರಕ್ಷಣೆ ಮಾಡಿಕೊಳ್ತಾಳೆ ಇಲ್ಲಿ ಕೀಚಕ ಇವನು ಗೊತ್ತು ಈಗಾಗಲೇ ಹೇಳಿದ್ದಾನೆ ಸುದೇಶ್ನೆಯ ತಮ್ಮ ಇನ್ನು 105 ಜನ ಉಪ ಕೀಚಕರು ಕೂಡ ಇರ್ತಾರೆ ಇಲ್ಲಿ ಭೀಮ ಅವನ ಜೊತೆಗೆ ಕೀಚಕನ ಜೊತೆಗೆ ಹೋರಾಟ ಮಾಡಿ ಅವನ ಜೊತೆಗೆ ಇದ್ದಂತಹ ಉಪ ಕೀಚಕರನ್ನು ಕೂಡ ಕೊಂದು ಸಂಹರಿಸಿ ಇಲ್ಲಿ ಯಾರನ್ನ ದ್ರೌಪದಿಯನ್ನ ಏನು ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಅದಕ್ಕಾಗಿ ಭೀಮನನ್ನ ಬಂದು ಎಬ್ಬಿಸುವಂತಹ ಒಂದು ಪ್ರಸಂಗನೇ ಯಾವುದು ಇನ್ನು ಮುರುಗದೇವರಲ್ಲಿ ನಾಳೆ ಎನ್ನುವರು ಅನ್ನುವಂತಹ ಕಾವ್ಯಭಾಗದಲ್ಲಿ ಮೂಡಿ ಬರ್ತಾನೆ ಇದು ಕಾವ್ಯಭಾಗದ ಉದ್ದೇಶ ಇನ್ನು ಮುಂದೆ ಒಂದೊಂದು ನುಡಿಯಾಗಿ ಪದ್ಯವನ್ನು ನೋಡೋಣ ಧನ್ಯವಾದಗಳು